नडीता याके मात मर्त होता इला बाय बिदोता बगलो ಅವಳೆಲ್ಲ ಮಾತಾಡ್ತಾಳೆ ಮಾತಾಡೋದಕ್ಕೆ ಮರ್ಯಾದೆನೂ ಇಲ್ಲ ಮುಖನೂ ಇಲ್ಲ ಆವತ್ತಿಂದ ಹೇಳ್ತಾ ಇದೀನಿ ಇವನನ್ನ ಎಲ್ಲೋ ನೋಡಿದೀನಿ ಅಂತ ಈಗ ಡಾಪಕ್ಕೆ ಬರ್ತಾ ಇದೆ ಇವನನ್ನ ನಾನು ನೋಡಿದ್ದು ಮದುವೆ ಮನೆಯಲ್ಲಿ ಅಂತ ಈಗ ಏನಾಯ್ತು ಅಂತ ನೀವು ಇಬ್ರು ಹೀಗೆ ಎಗರಾಡ್ತಾ ಇದ್ದೀರಾ ಏಯ್ ತಂದೆ ತಾಯಿ ಅನ್ನೋ ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ಬಾಯಿ ಮೇಲೆ ಬರೆ ಹಾಕಿಬಿಡ್ತೀನಿ ಆ ಅತ್ತಿ ಅತ್ತಿ ನೀನು ಬರೆ ಹಾಕೋವರೆಗೂ ನಾನು ಏನು ತಪ್ಪಿಗಿರ್ತೀನಿ ಅನ್ಕೊಂಡಿದ್ದೀಯಾ ಮರ್ಯಾದೆ ಕೊಡೋ ಅಂತ ಕೆಲಸ ನೀವಿಬ್ರು ಮಾಡಿದ್ರೆ ನಾನು ಮರ್ಯಾದೆ ಕೊಡ್ತೀನಿ ಉತ್ಸವದ ಮೂರ್ತಿ ತರ ಉಗೆ ಉಗೆ ಅಂತ ಮೆರೆಸ್ತೀನಿ ಅಯ್ಯೋ ಅಂಬು ಇವಳ ತ್ರೇನೆ ಮಾತು ಮೊದಲು ಇವರಿಬ್ರನ್ನ ವಿಚಾರಿಸ್ಕೊಳ್ಳೆ ಏಯ್ ಶಂಭುಲಿಂಗ ನಿಜ ಬಗಳು ಇವರ ಅಪ್ಪನೇ ತಾನೇ ನಿನ್ನ ಕಳಿಸಿರೋದು ಇವರ ತವರೂರಿಂದನೇ ತಾನೇ ನೀನು ಬಂದಿರೋದು वैद्य इवन इवरिबूर मन कड़े आ शिवलिंग उपाय कल ನಾವವತ್ತು ಇವರ ಅಪ್ಪ ಅಮ್ಮನ್ನ ಬಾಯಿಗೆ ಬಂದಂಗ ಮಾತಾಡಿ ಮನೆಯಿಂದ ಹೊರಗಡೆ ಕಳಿಸಿದ್ವಲ್ಲ ಆ ಸೇಡ್ ಇಟ್ಕೊಂಡು ಆ ಕೆಲಸಕ್ಕೆ ಬರದ ವೈದ್ಯನ್ನ ಈ ಸಹಾಯಕನ್ನ ಇಲ್ಲಿ ಕಳಿಸಿದ್ದಾರೆ ಅಯ್ಯೋ ದೇವರೇ ನಮ್ಮ ಮಂಜುನಾಥನಿಗೆ ಅದೇನ್ ದಾರು ಬೇರೆ ಔಷಧಿ ಕುಡಿಸಿದ್ರು ಅದಕ್ಕೆ ಅವನು ಇನ್ನೂ ರಕ್ತವಾಂತಿ ಮಾಡ್ಕೊತಾ ಇದ್ದಾನೆ ಆ ನನಗೆ ಈಗ ಗೊತ್ತಾಯ್ತು ನಮ್ಮ ಮಗನ್ನ ಸಾಯಿಸಿ ಇವಳನ್ನ ತವರ ಮನೆಗೆ ಕರ್ಕೊಂಡು ಹೋಗಿ ಅವಳಿಗೆ ಇನ್ನೊಂದು ಮದುವೆ ಮಾಡೋದು ಅವರ ಉದ್ದೇಶ ಅಣ್ಣ ಸಿದ್ಧಲಿಂಗ ಅಣ್ಣ ಶರಣು ಶರಣು ಶರಣಾರ್ಥಿ ಸಿದ್ಧಲಿಂಗ ಏನು ನಿನ್ನ ಮುಖ ತುಂಬಾ ನಿರಾಳವಾಗಿದೆ ನಿರಾಳತೆನೂ ಇದೆ ಜೊತೆಗೆ ಸಂತೋಷನೂ ಇದೆ ಅಣ್ಣ ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ ನಮ್ಮ ಗೋಸಲ ಮಠದಲ್ಲಿ ಇವತ್ತವರೆಗೂ ಯಾವುದಕ್ಕೂ ಕೊರತೆ ಅನ್ನೋದೇ ಇರಲಿಲ್ಲ ಅಂತದ್ರಲ್ಲಿ ಯಾರ ಶಾಪನೋ ಯಾರ ಕೋಪನೋ ಗೊತ್ತಿಲ್ಲ ದವಸ ಧಾನ್ಯಗಳ ವಿಷಯದಲ್ಲಿ ಕೊರತೆ ಅನ್ನೋದು ಕಂಡುಬಂತು ಇದನ್ನ ನೆನೆಸಿಕೊಂಡು ನನ್ನ ಮನಸ್ಸು ತುಂಬಾ ಒದ್ದಾಡ್ತಾ ಇತ್ತು ನನ್ನ ಒದ್ದಾಟ ನನ್ನ ಕೂಗು ಆ ಶಿವನಿಗೆ ಕೇಳಿಸ್ತು ಅನ್ಸುತ್ತೆ ನಾಗರಾಜ ರಾಯರ ಮೂಲಕ ಒಂದು ವರ್ಷಕ್ಕಾಗುವಷ್ಟು ದವಸ ಧಾನ್ಯನ ಕಳಿಸಿದಾನೆ ಇಷ್ಟಕ್ಕೆ ಸಂತೋಷನಾ ಆಗದೆ ಇರತ ಅಣ್ಣ ಗೋಸಲ ಮಠದಲ್ಲಿ ದಾಸೋಹ ನಡೆಯದೇ ಇದ್ರೆ ಅದನ್ನ ಸಹಿಸಿಕೊಳ್ಳೋದಾದರೂ ಹೇಗೆ ಅದನ್ನ ತಡ್ಕೊಳ್ಳೋದಾದರೂ ಹೇಗೆ ನೀವೇ ಹೇಳ್ತಿರ್ತೀರಲ್ಲ ಅಣ್ಣ ಅವನು ಕೊಟ್ಟಿದ್ರಲ್ಲೇ ಸಂತೋಷ ಪಡಬೇಕು ಅಂತ ಅದನ್ನ ಪಾಲಿಸಲೇಬೇಕು ಅಲ್ವಾ ಅದೇನೋ ಹೌದು ಆದ್ರೆ 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 ಏನು ಅಣ್ಣ ಹಾ ಅದು ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಹೇಳದೆ ಅನಿವಾರ್ಯ ಇಲ್ಲ ಹೇಳಲೇಬೇಕು ಹೇಳ್ತೀನಿ ತಮ್ಮ ತಮ್ಮ ಅಸ್ತಿತ್ವಕ್ಕೆ ಪ್ರತಿ ಜೀವಾನು ಜೀವಿನು ಹೋರಾಡಲೇಬೇಕು ಹಾಗೆ ಶರಣರು ನಮ್ಮ ಸನಾತನ ಧರ್ಮವನ್ನು ಉಳಿಸೋದಿಕ್ಕೆ ಬೆಳೆಸೋದಿಕ್ಕೆ ನ್ಯಾಯ ನೀತಿ ಅಳಿದೇ ಇರೋದಿಕ್ಕೆ ಹೋರಾಡ್ತಾನೆ ಇದ್ದರು ಅಂಥ ಒಂದು ಹೋರಾಟವನ್ನ ಅಂಥ ಒಂದು ಯುದ್ಧವನ್ನ ನೀನು ಮಾಡಲೇಬೇಕಾದ ಪ್ರಸಂಗ ಬರುತ್ತೆ ಸಿದ್ಧಲಿಂಗ ನೀನು ಅದಕ್ಕೆ ಸಿದ್ಧನಾಗು ಅಪ್ಪ
ಎಲುಬಿಲ್ಲದ ನಾಲ್ಗೆಯಿಂದ ಏನೇನೋ ಮಾತಾಡಬೇಡ. ನಾನು ಮಾತಾಡಿದ ಮಾತ್ರಕ್ಕೆ ಅವರ ಉದ್ದೇಶ ಏನು ಬದಲಾಗೋದಿಲ್ಲ. ನಾನು ಮಾತಾಡಿದ್ದೆ ಸರಿ, ಇದೇ ಅವರ ಉದ್ದೇಶ. ಅತ್ತಿಗೆ ತಂದೆ ತಾಯಿ ಉದ್ದೇಶ ಏನು ಅನ್ನೋ ತಿಳ್ಕೊಳ್ಳದೆ ಹೀಗೆಲ್ಲ ಆಪಾದನೆ ಮಾಡಬಾರದು. ಮುಚ್ಚೆ ಬಾಯಿ. ಅವರ ಉದ್ದೇಶ ಏನು ಅನ್ನೋದು ನನಗೂ ನಿಮ್ಮಪ್ಪನಿಗೂ ಚೆನ್ನಾಗಿ ಗೊತ್ತು. ಅವರ ಆಟಗಳು ಸಂಚುಗಳು ನಮ್ಮ ಮುಂದೆ ನಡೆಯೋದಿಲ್ಲ. ಹೇಳಿ, ಆ ವೈದ್ಯನು ಈ ಭಿಕಾರಿನು ನಿಮ್ಮಪ್ಪನೇ ತಾನೇ ಇಲ್ಲಿ ಕಳಿಸಿದ್ದು? ಅಮ್ಮ, ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ. ಅದನ್ನ ಮೀರಿ ನಡ್ಕೋತಾ ಇದೀಯ ನೀನು. ನಿನ್ನ ವರ್ತನೆಯಿಂದ ನಿನಗೂ ಒಳ್ಳೇದಾಗಲ್ಲ, ಈ ಮನೆಗೂ ಒಳ್ಳೇದಾಗಲ್ಲ. ಸಾಕ್ ಮಾಡೆ, ನಿನ್ ಬಿಟ್ಟಿ ಬೋಧನೆನ. ಬೋಧನೆನಾ? ನೀವ್ ಹೀಗೆ ಮಾಡ್ತಾ ಇರಿ. ಅತ್ತಿಗೆ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಅನ್ಯಾಯ ಮಾಡ್ತಿದ್ದಾರೆ ಅಂತ ನಾನೇ ಪಂಚಾಯತಿಗೆ ಹೋಗ್ತೀನಿ. ನಿಮ್ ವಿರುದ್ಧ ದೂರು ಕೊಟ್ಟು ಅತ್ತಿಗೆ ಪರವಾಗಿ ನಾನ್ ನಿಲ್ತೀನಿ. ಮುಚ್ಚೆ ಬಾಯಿ. ಮಗಳು ಅಂತ ಸುಮ್ನಿದ್ರೆ ಅಪ್ಪ ಅಮ್ಮನ ಮರ್ಯಾದೆನೆ ಮೂರ್ ದಾರಿ ಕುಕ್ಕ ಕೆಲಸ ಮಾಡ್ತೀಯ. ಅಯ್ಯೋ ಅಯ್ಯೋ ಅಂಬು, ಇವಳು ಹೊಡೆದೇನು ಪ್ರಯೋಜನ ಇಲ್ಲ. ಇವಳು ನಮ್ಮ ಮನೆಗೆ ಮಾರಿ ಈ ಮನೆ ಹಾಳನ್ನು ಹೊರಗಾಕ್ಬೇಕು. ಮೊದ್ಲ ಕೆಲಸ ಮಾಡಿ. ಅದೃಷ್ಟ ಚೆನ್ನಾಗಿದೆ, ಜೀವಂತವಾಗಿ ಬಿಡ್ತಾ ಇದ್ದೀನಿ. ಹೋಗಿ ಹೇಳು ನಿಮ್ ಶಿವಲಿಂಗ ಅಯ್ಯನಿಗೆ ನಾನೇ ನಿನ್ನ ಕತ್ತು ಹಿಡಿದು ಆಚೆ ದಬ್ಬದೆ ಅಂತ. ತೊಲ್ಗೋ ಇಲ್ಲಿಂದ. ಕ್ಷಮಿಸಿ ರೇವತಿಯವರೇ, ತಪ್ಪು ಮಾಡ್ಬಿಟ್ಟೆ ಸಿದ್ಧಿಂಗ್ ಸ್ವಾಮಿಗಳೇ, ತಪ್ಪು ಮಾಡ್ಬಿಟ್ಟು. ಅವನೇನೆ ನೋಡ್ಕೊಂಡು ನಿಂತಿದೀಯಾ? ನಡೆಯ ಒಳಗೆ. ನೀವೇನು ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇಲ್ಲ, ಅವನು ಹೇಳಿಸ್ತಾ ಇದ್ದಾನೆ. ನುಡ್ಸೋನು ಅವನೇ, ನಡ್ಸೋನು ಅವನೇ. ನೀನು ಸದ್ದಾರಿಲಿ ಸದ್ಭಕ್ತನಾಗಿ ಸತ್ ಕಾರ್ಯಗಳನ್ನು ಮಾಡ್ತಾ ಸಾಕ್ತಾ ಇದೀಯ. ಸತ್ಪುರುಷನಿಗೆ ಸದಾಶಿವನ ಆಶೀರ್ವಾದ ಹಾಗೂ ಸಪ್ತ ಮಾತೃಕೆಯರ ಆಶೀರ್ವಾದ ಇದ್ದೇ ಇರುತ್ತೆ. ನಿನ್ನ ದಾರಿಲಿ ಏನೇ ಅಡೆತಡೆ ಬಂದರೂ ಅವರ ಆಶೀರ್ವಾದದಿಂದ ಅದು ಮಂಜಿನ ರೀತಿ ಕರಗೋಗುತ್ತೆ, ಆವಿಯ ರೀತಿ ಹಾರಿಹೋಗುತ್ತೆ. ಇದೇ ಸತ್ಯ. ಅವನ ಮೇಲೆ ಭಾರ ಹಾಕಿ ಧೃತಿಗೆಡದೆ ನಿನ್ನ ಕಾರ್ಯವನ್ನು ನೀನು ಮಾಡ್ತಾ ಇರು. ತಮ್ಮ ಚಿತ್ತ ಅಣ್ಣ. ಆದರೆ ಹೇಳು, ಇಷ್ಟು ದಿನ ಆ ಸದಾಶಿವನ ಆಶೀರ್ವಾದ ನಿನಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಆದರೆ ಇವತ್ತು ಸಪ್ತ ಮಾತೃಕೆಯರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ ಅಣ್ಣ. ಮುಂದೆ ಆಗೋದೆಲ್ಲ ಪ್ರತಿ ಮನುಷ್ಯನಿಗೆ ಗೊತ್ತಾಗೋ ಹಾಗಿದ್ದಿದ್ರೆ ಪ್ರತಿ ಮನುಷ್ಯನೂ ಸರ್ವಶಕ್ತನಾಗ್ತಾ ಇದ್ದ, ಸರ್ವಜ್ಞಾನಿ ಆಗ್ತಾ ಇದ್ದ. ಆಗ ಆ ಸರ್ವೇಶ್ವರನಿಗೆ ಯಾರು ಯಾವ ವಿಷಯದಲ್ಲೂ ತಲೆ ಬಾಗ್ತಾ ಇರಲಿಲ್ಲ ಅಲ್ವಾ? ಹೌದು ಅಣ್ಣ. ಆ ಸಪ್ತ ಮಾತೃಕೆಯರ ಆಶೀರ್ವಾದ ನಿನ್ನ ಮೇಲೆ ಹೇಗಾಗತ್ತೆ ಅಂತ ಗೊತ್ತಾಗೋ ಸಮಯ ಬಂದಾಗ
ನಿನಗೆ ತಾನಾಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಕಾಯಲೇಬೇಕು. ಸರಿ ಅಣ್ಣ, ಕಾಯ್ತೀನಿ. Thank you.